ನಮ್ಮ ದೇಶದಲ್ಲಿ ಈ JN-1 ಸುಮಾರು 20 ಪ್ರಕರಣಗಳಲ್ಲಿ ಅಧಿಕೃತವಾಗಿ JN.1 ಐಡೆಂಟಿಫೈ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಗೋವಾದಲ್ಲಿ 18, ಕೇರಳದಲ್ಲಿ 1 ಮತ್ತು ಮಹಾರಾಷ್ಟ್ರದಲ್ಲಿ 1, ಒಟ್ಟು 20 ಕಡೆ ಏನು ಅವರು ಅದರ ಒಂದು ಟೆಸ್ಟ್ ಮಾಡಿದಾಗ ಜೀನೋಮ್ ಸೀಕ್ವೆನ್ಸಿಂಗಲ್ಲಿ ಅವಾಗಿದು JN.1 ಅಂತ, ಕೇರಳ 1, ಆಮೇಲೆ ಮಹಾರಾಷ್ಟ್ರದಲ್ಲಿ 1. ಸೊ ಇಷ್ಟು ಅವ್ರಿಗೆ ಐಡೆಂಟಿಫೈ ಆಗಿದೆ. ಇನ್ನು ಟೆಸ್ಟ್ಗಳನ್ನು ಮಾಡ್ತಾ ಹೋಗಬೇಕು ಮತ್ತು ಜೀನೋಮ್ ಸೀಕ್ವೆನ್ಸಿಂಗ್ ಕೂಡ ನಾವು ಅದನ್ನು ಮಾಡ್ತಾ ಹೋಗಬೇಕಾಗ್ತದೆ. ನಮ್ಮಲ್ಲಿ ಈಗ ಟೆಸ್ಟಿಂಗನ್ನು ಕರ್ನಾಟಕ ಕಳೆದ 24 ಗಂಟೆಯಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು